ಫ್ರೆಂಡ್ಸ್, ತಮಿಳು ಖುಷಿಯ ತಮ್ಮ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ವರ್ಕ್ ಫ್ರಾಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸುಮಾರು ಜನ ಹೌಸ್ ವೈಫ್, ರಿಟೈರ್ಡ್ ಆದವರು ಮತ್ತು ಸ್ಟೂಡೆಂಟ್ ಇವರು ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ರಿ, ನಮಗೆ ವರ್ಕ್ ಫ್ರಾಮ್ ಹೋಮ್ ಜಾಬ್ ಬಗ್ಗೆ ಜಾಸ್ತಿ ಜಾಸ್ತಿ ಮಾಹಿತಿ ಕೊಡಿ ಅಂತ ಹೇಳಿ. ಸೊ ಇಲ್ಲಿ ಒಂದು 100% ಲೆಜಿಟ್ ಇರುವಂಥ ಕಂಪ್ನಿಯಲ್ಲಿ ಕೂಡ ಇವಾಗ ಹೈರಿಂಗ್ ನಡೀತಾ ಇದೆ. ಇಲ್ಲಿ ಡೈರೆಕ್ಟರ್ ಅವ್ರ ಕಂಪನಿಗೆ ಸಂಪರ್ಕ ಮಾಡಿ ಅಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ. ನನ್ನ ಚಾನಲಲ್ಲಿ ಇದುವರೆಗೂ ಎಷ್ಟು ವೀಡಿಯೋಸ್ಗಳು ನಾನು ಅಪ್ಲೋಡ್ ಮಾಡಿದ್ದೀನೋ ಎಲ್ಲ ನಿಮಗೆ ಡೈರೆಕ್ಟ್ ನನ್ನ ಕಂಪನಿ ವೆಬ್ಸೈಟಲ್ಲೇ ನಾನು ಅಪ್ಲಿಕೇಶನ್ ಹಾಕಿಸ್ತಾ ಇದ್ದೀನಿ. ಯಾವುದೇ ರೀತಿ ನಿಮ್ಮ ಮೀಡಿಯೇಟರ್ಗೆ ಇಲ್ಲಿ ದುಡ್ಡು ಕೊಡಬೇಕಾಗಿಲ್ಲ, ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಮತ್ತು ಡೈರೆಕ್ಟ್ ನೀವು ಇಲ್ಲಿ ಕಂಪ್ನಿ ಜೊತೆಗೇ ಇಲ್ಲಿ ನೀವು ಜಾಬ್ಗೆ ಅಪ್ಲೈ ಮಾಡಿಬಿಟ್ಟು ಎಚ್ ಆರ್ ಜೊತೆನೇ ಮಾತಾಡ್ಬೋದು. ಸೊ ಈ ರೀತಿ ಒಂದು ಅವಕಾಶ ಒಂದು ಇದು ಮಾಡಿಕೊಡ್ತಾ ಇದ್ದೀನಿ. ಸೊ ಹೀಗಾಗಿ ಇವತ್ತಿನ ಈ ವಿಡಿಯೋದಲ್ಲೂ ಕೂಡ ಈ ಒಂದು ಏನು ವರ್ಕ್ ಫ್ರಮ್ ಹೋಮ್ ಜಾಬ್ ಏನು ಕೊಡ್ತಾ ಇದ್ದಾರೆ, ಇದು ಯಾವ ಕಂಪ್ನಿ ಕೊಡ್ತಾ ಇದೆ, ನಾವು ಎಲ್ಲಿ ಅಪ್ಲೈ ಮಾಡಬೇಕು, ಪ್ರೊಫೈಲ್ ಏನಿದೆ, ಕೆಲಸ ಹೇಗಿರುತ್ತೆ, ಮುಖ್ಯವಾಗಿ ನೀವು ರಿಸ್ಯೂಮ್ನ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನ ಇಲ್ಲಿ ಗಮನ ಇಡೋದಕ್ಕೆ ಕೂಡ ನಾನು ಇಲ್ಲಿ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತೀನಿ. ಸೊ ಅವುಗಳನ್ನ ಕೂಡ ನೀವಿಲ್ಲಿ ಫಾಲೋ ಮಾಡಿ. ಎಷ್ಟು ಬೇಗ ನೀವು ಅಪ್ಲೈ ಮಾಡ್ತೀರೋ ಅಷ್ಟೇ ಬೇಗ ನೀವು ಇಲ್ಲಿ ಸೆಲೆಕ್ಷನ್ನ ತೊಗೋಬೋದು. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಲಿದೆ ಅಂತ ಅನ್ಕೋತೀನಿ. ಕಂಪನಿ ಹೆಸರು ಬಂದ್ಬಿಟ್ಟು ಇನ್ಫಿಡೋ ಅಂತ ಹೇಳಿ. ಹಲವಾರು ಕಂಪನಿಯಲ್ಲಿ ಕೆಲಸ ಮಾಡುವಂಥ ಎಚ್ ಆರ್ಗಳೇನಿರ್ತಾರೆ ಅವರಿಗೆ ಒಂದು ಹೆಲ್ಪ್ ಮಾಡೋದಕ್ಕೆ ಸಾಫ್ಟ್ವೇರ್ನ ಈ ಕಂಪನಿ ತಯಾರು ಮಾಡುತ್ತೆ. ಇನ್ನು ಸಿಂಪಲ್ ಭಾಷೆಯಲ್ಲಿ ಹೇಳೋದಾದರೆ ಇದೊಂದು ಸಾಸ್ ಬೇಸ್ಡ್ ಕಂಪನಿಯಾಗಿದೆ. ಸಾಫ್ಟ್ವೇರ್ ಏನು ಕೆಲಸ ಮಾಡುತ್ತೆ ಅಂತಂದರೆ ಎಚ್ ಆರ್ಗೆ ಎಂಪ್ಲಾಯೀಸ್ ಜೊತೆಗೆ ಕಾನ್ವರ್ಸೇಷನ್ ಮಾಡುತ್ತೆ ಇರುತ್ತೆ ಅಲ್ವಾ. ಸೊ ಅದನ್ನು ಅಂದರೆ ಫೀಡ್ಬ್ಯಾಕ್ ಆಗಿರ್ಬೋದು ಅಥವಾ ಬೇರೆ ಒಂದು ವಿಷಯದ ಬಗ್ಗೆ ಅವ್ರಿಗೆ ಮಾತಾಡಬೇಕಂದಾಗ ಅದಕ್ಕೋಸ್ಕರನೇ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡ್ತಾರೆ ಈ ಕಂಪ್ನಿ. ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್, ಓಕೆ. ಸೊ ಅವರು ಏನು ಮಾಡ್ತಾರೆ, ಇದನ್ನು ಒಂದು ಏನು ಸಾಫ್ಟ್ವೇರ್ಗಳನ್ನ ಸೆಲ್ ಮಾಡ್ತಾರೆ. ಇದೇ ಅವರ ಒಂದು ಮೇನ್ ಕೆಲಸ ನಡೆಯುತ್ತೆ ಈ ಒಂದು ಕಂಪ್ನಿಯಲ್ಲಿ. ಇವರ ಸಾಫ್ಟ್ವೇರ್ ಏನಿರುತ್ತೆ ಅದರ ಪ್ರೈಸ್ ಇರುತ್ತೆ, ಓಕೆ. ಸೊ ಇದು ಒಂದು ಸಣ್ಣ ಒಂದು ಹಿಂಟ್ ಕೊಟ್ಟಿದ್ದೀನಿ ನಿಮಗೆ ಯಾವ ರೀತಿಯಲ್ಲಿ ಕೆಲಸ ನಡೆಯುತ್ತೆ ಅಂತ ಹೇಳಿ. ಬಟ್ ಅದನ್ನು ನಿಮ್ಮದು ಏನು ಕೆಲಸ ಇದೆ ಈ ಒಂದು ಪ್ರೊಫೈಲ್ದಲ್ಲಿ, ಅದನ್ನು ಹೇಗೆ ಅಪ್ಲೈ ಮಾಡೋದು, ಮತ್ತು ಇಲ್ಲಿ ಇಂಟರ್ವ್ಯೂ ತಗೋತಾರಾ, ಇದು ಯಾವ ರೀತಿ ಒಂದು ನಡೆಯುತ್ತೆ ಒಂದು ಹೈರಿಂಗು, ಸೊ ಸಂಪೂರ್ಣ ಒಂದು ವಿಷಯದ ಬಗ್ಗೆ ಇವಾಗ ನಾವು ಡಿಸ್ಕಸ್ ಮಾಡೋಣ. ಸಣ್ಣ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಯಾರಾದರೂ ಹೊಸಬ್ರ ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದಾಗ, ಅಂದರೆ ಹೊಸ ಉದ್ಯೋಗ ಮಾಹಿತಿಯನ್ನು ಅಪ್ಲೋಡ್ ಮಾಡಿದಾಗ ವೀಡಿಯೋಸ್ಗಳನ್ನ ನೀವು ತಕ್ಷಣ ಅಲ್ಲಿ ನೋಡ್ಬೋದು, ಒಂದು ನೋಟಿಫಿಕೇಶನ್ ಸಿಗುತ್ತೆ. ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಸೊ ಯಾವಾಗ ನೀವು ಆ ವೀಡಿಯೋಸ್ ನೋಡ್ತೀರಾ, ಎಷ್ಟು ಬೇಗ ನೋಡ್ತೀರಾ, ಆ ಪ್ರೊಫೈಲ್ಗೆ ನೀವು ಅಪ್ಲೈ ಮಾಡ್ಬೋದು. ಯಾಕಂದರೆ ನಿಮ್ಗೆ ಗೊತ್ತಿರೋದು, ಒಂದೊಂದು ಸೆಕೆಂಡಿಗೂ ಕೂಡ ಇವಾಗ 10,000 20,000 ಅಪ್ಲಿಕೇಶನ್ ಬಂದ್ಬಿಡುತ್ತೆ ಥಟ್ ಅಂತ. ಸೊ ಹೀಗಾಗಿ ನಾನು ಯಾವಾಗ ಕಂಪ್ನಿ ಅಂತ ಡೈರೆಕ್ಟ್ ಹೈರಿಂಗ್ ನಡೀತಾ ಇರುತ್ತೆ ಆಗಲೇ ನಾನು ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಹೀಗಾಗಿ ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಪ್ಲೈ ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಂಡು ಒಂದು ಸಾರಿ ಇಟ್ಕೊಂಬಿಡಿ. ಮತ್ತು ಇವತ್ತು ನಿಮ್ಮೊಂದು ಉದ್ಯೋಗ ಮಾಹಿತಿ ಇಷ್ಟ ಆದಲ್ಲಿ ವೀಡಿಯೋಗೆ ಒಂದು ಲೈಕ್ ಆದರೂ ಕೊಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕು ಮತ್ತೆ ನನಗೂ ಕೂಡ ಹಿಮ್ಮಸ್ತು ಒಂದು ತುಂಬಿದಂಗೆ ಆಗುತ್ತೆ. ಸೊ ವೀಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಅದನ್ನು ಓಪನ್ ಮಾಡ್ಕೊಳ್ಳಿ. ಕಸ್ಟಮರ್ ಸಕ್ಸಸ್ ಇಂಟರ್ನ್ ಜಾಬ್ ಅಂತ ಹೇಳ್ಬಿಟ್ಟು ರಿಮೋಟ್ ಜಾಬ್ ಇದು ಕೆಳಗಡೆ ಬರ್ತಿದ್ದಾರೆ ನೋಡಿ. ಇಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಸಿಗೋದಿದೆ. ರಿಮೋಟ್ ಜಾಬ್ ಅಂದರೆ ವರ್ಕ್ ಫ್ರಮ್ ಹೋಮ್ ಅಂತ. ಇಲ್ಲಿ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ. ಕಸ್ಟಮರ್ ಸಕ್ಸಸ್ ಇಂಟರ್ನ್ ಒಂದು ಸಾರಿ ನೀವು ಇಂಟರ್ನ್ಶಿಪ್ ಕಂಪ್ಲೀಟ್ ಮಾಡಿದ ಮೇಲೆ, ಓಕೆ. ಸೊ ಇದೇ ಕಂಪನಿ ನಿಮಗೆ ಇದೇ ಪ್ರೊಫೈಲ್ ಮೇಲೆ, ಅಂದರೆ ಆ್ಯಸ್ ಅ ಕಸ್ಟಮರ್ ಸಕ್ಸಸ್ ಅಂದರೆ ನಿಮಗೆ ಒಂದು ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಕೂಡ ಜಾಬನ್ನು ಇವರು 100% ಶೋರ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇದು ಇಲ್ಲಿ ನಿಮ್ಮ ಪ್ರೊಫೈಲಲ್ಲಿ ಏನು ಮುಖ್ಯವಾಗಿ ಕೆಲಸ ಮಾಡಬೇಕು ಅಂತಂದರೆ, ನಿಮ್ಗೆ ಗೊತ್ತಿದೆಯಾ ಕಸ್ಟಮರ್ ಸಪೋರ್ಟ್ ಪ್ರೊಫೈಲ್ ಏನಿರುತ್ತಲ್ವಾ, ಅದು ಮುಖ್ಯವಾಗಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೇಲೇ ಕೆಲಸ ಮಾಡುತ್ತೆ. ಅಂದರೆ ಒಂದು ಸಾರಿ ಪ್ರಾಡಕ್ಟ್ನ ಯಾವುದಾದ್ರು ಕಸ್ಟಮರ್ ಖರೀದಿ ಮಾಡಿದ ಅಂತಂದರೆ, ಸೊ ಅವ್ರಿಗೆ ಆ ಪ್ರಾಡಕ್ಟ್ ಬಗ್ಗೆ ಏನು ಅನ್ನಿಸ್ತು, ಹೇಗಿದೆ ಅವರ ಫೀಡ್ಬ್ಯಾಕ್, ಆ ಫೀಡ್ಬ್ಯಾಕು ಒಂದು ಪಾಸಿಟಿವ್ ಕೊಡ್ಬೋದು ಅಥವಾ ನೆಗೆಟಿವ್ ಕೂಡ ಕೊಡ್ಬೋದು ಕಸ್ಟಮರ್. ಬಟ್ ಆ ಒಂದು ಏನು ಫೀಡ್ಬ್ಯಾಕ್ ಅವ್ರು ಕೊಡ್ತಾರಲ್ವಾ, ಅದನ್ನು ನೀವೇನು ಮಾಡಬೇಕು ಅಂತಂದರೆ ಒಂದು ಕಡೆ ನೋಟ್ ಮಾಡ್ತಾ ಹೋಗಬೇಕು. ನಂತರ ಅದನ್ನು ನೀವು ನಿಮ್ಮ ಟೀಮ್ ಹೆಡ್ ಆಯಿತು, ನಿಮ್ಮ ಟೀಮ್ ರಿಲೇಟೆಡ್ ಏನು ನಿಮ್ಮ ಸೀನಿಯರ್ಸ್ ಇರ್ತಾರೆ ಅವರಿಗೆ ರಿಪೋರ್ಟಿಂಗ್ ಮಾಡಬೇಕು. ಒಂದು ಜಾಗದಲ್ಲಿ ನಿಮಗೆ ಅವರು ಅಪ್ಲೋಡ್ ಮಾಡೋದಕ್ಕೆ ಹೇಳ್ತಾರೆ ಈ ರೀತಿ ಡೇಟಾಗಳನ್ನು ಕಲೆಕ್ಟ್ ಮಾಡಿಕೊಂಡು ಆ ಡಾಟಾಗಳನ್ನ ಅವರು ಆಫೀಸ್ದವರು ಯಾವ ಟೈಮಲ್ಲಿ ಬೇಕಾದರೂ ಅದನ್ನು ಓಪನ್ ಮಾಡಿ ಅವ್ರ ಆಫೀಸಿಂದ ನೋಡ್ತಾರೆ. ಸೊ ಹಾಗಂತ ನೀವು ತುಂಬಾ ಭಯಪಡಕ್ಕೆ ಹೋಗಬೇಡಿ. ಅವ್ರು ನಿಮಗೆ ಕಂಪ್ಲೀಟಾಗಿ ಒಂದು ಇಂಟರ್ನ್ಶಿಪ್ಪಲ್ಲೇ ಟ್ರೈನಿಂಗ್ ಕೊಡ್ತಾರೆ. ಯಾಕಂತಂದರೆ ನೀವು ಒಂದು ಕಸ್ಟಮರ್ ಜೊತೆ ಮಾತಾಡ್ತಾ ಇರ್ತೀರಿ, ಫೀಡ್ಬ್ಯಾಕ್ ತೊಗೋತಾ ಇರ್ತೀರಿ, ಅವಾಗ ಒಂದು ತಪ್ಪು ಕೂಡ ಮಾತಾಡಿದರೂ ಕೂಡ ಅವರು ಒಂದು ಕಸ್ಟಮರ್ ಹಾಳಾಗ್ತಾರೆ. ಸೊ ಹೀಗಾಗಿ ಅವರು ನಿಮಗೆ ಚೆನ್ನಾಗಿ ಒಂದು ಟ್ರೈನಿಂಗ್ ಕೊಟ್ಟು ನಂತರ ನಿಮಗೆ ಒಂದು ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾರೆ. ಸ್ವಲ್ಪ ಟೈಮ್ ತೆಗೆದ್ಬಿಟ್ಟು ವಾಟ್ ಯು ವಿಲ್ ಬಿ ಡೂಯಿಂಗ್ ಅಂತ ಹೇಳಿ. ಸೊ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಒಂದು ಸಾರಿ ಓದ್ಕೊಂಬಿಡಿ. ನಾನಿದ್ದ ಸಾರಾಂಶವನ್ನೇ ನಿಮಗೆ ತುಂಬ ಒಂದು ಈಸಿ ಭಾಷೆಯಲ್ಲಿ ತಿಳಿಸಿ ಹೇಳ್ತಾ ಇದ್ದೇನೆ ಅಷ್ಟೇ.
ಈ ಒಂದು ಏನು ಕಂಪನಿ ನಿಮಗೆ ರಿಮೋಟ್ ಜಾಬ್ ಕೊಡ್ತಾ ಇದೆ ಅಂದರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಏನು ಕೊಡ್ತಾ ಇದೆ ನೋಡಿ, ಇದರಲ್ಲಿ ಕೇವಲ ನೀವು ಕಸ್ಟಮರ್ದು ಫೀಡ್ಬ್ಯಾಕ್ ತೊಗೋಬೇಕಾಗುತ್ತೆ. ಯಾವುದೇ ರೀತಿ ನೀವು ಸೇಲ್ಸ್ ಮಾಡಬೇಕಾಗಿಲ್ಲ, ಟಾರ್ಗೆಟ್ ಇಲ್ಲ, ಏನೂ ಇಲ್ಲ. ಜಸ್ಟ್ ಫೀಡ್ಬ್ಯಾಕ್ ಅಂದರೆ ಒಂದು ರೀತಿಯಿಂದ ಸರ್ವೆ ಅಂತ ಕೂಡ ನಾವು ಹೇಳ್ಬೋದು. ಕಸ್ಟಮರ್ಗೆ ಹೇಗೆ ಅನ್ನಿಸ್ತು ಪರ್ಚೇಸ್ ಮಾಡಿದಂಥ ಪ್ರಾಡಕ್ಟ್ ಸಂಬಂಧಪಟ್ಟಂತೆ. ಸೊ ಇದನ್ನು ನೀವು ಜಸ್ಟ್ ಡಾಟಾಸ್ಗಳನ್ನ ಕಲೆಕ್ಟ್ ಮಾಡಿದರೆ ಆಯಿತು. ಇನ್ನು ಈ ಒಂದು ಏನು ಪ್ರೊಫೈಲ್ಗೆ ನೀವು ಅಪ್ಲಿಕೇಶನ್ ಹಾಕ್ತೀರಿ, ಈ ಒಂದು ಅಪ್ಲಿಕೇಶನ್ 15-20 ದಿನದ ಒಳಗಡೆ ಎಷ್ಟು ಅಪ್ಲಿಕೇಶನ್ಗಳು ಬರುತ್ತೆ, ಓಕೆ, ಆ ಎಲ್ಲ ಅಪ್ಲಿಕೇಶನ್ಗಳಿಗೆ 4-5 ದಿನದ ಒಳಗಡೆ ಎಲ್ಲ ಕಂಪನಿ HRs ಏನು ಮಾಡ್ತಾರೆ, ಎಲ್ರಿಗೂ ಕಾಲ್ ಮಾಡ್ತಾರೆ. ಕಾಲ್ ಮೂಲಕನೇ ಇಲ್ಲಿ ಇಂಟರ್ವ್ಯೂ ತಗೋತಾರೆ. ಓಕೆ, ಇನ್ನು ನಿಮಗೆ ಈ ಒಂದು ಏನು ಒಂದ್ಸಾರಿ ಸೆಲೆಕ್ಷನ್ ಆಗ್ತೀರಿ ಒಂದು ಈ ಒಂದು ಪ್ರೊಫೈಲ್ಗೆ, ಸೊ ಕಂಪ್ಲೀಟ್ ಅವರು ನಿಮಗೆ ವರ್ಕ್ ಪ್ರೊಫೈಲ್ ಬಗ್ಗೆ ಏನೇನು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅದನ್ನೆಲ್ಲ ಟ್ರೈನಿಂಗಲ್ಲೇ ನಿಮಗೆ ಕೊಟ್ಬಿಡ್ತಾರೆ. ಸೊ ಏನು ಭಯ ಪಡುವ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಕೂತ್ಕೊಂಡು ನೀವು ವರ್ಕ್ ಮಾಡಬೇಕು. ಆ್ಯಸ್ ಎ ಯಾವ ರೀತಿ ನಾವು ಆಫೀಸ್ಗೆ ಹೋದಾಗ ವರ್ಕ್ ಮಾಡ್ತೀವಿ ಅದೇ ರೀತಿಯಲ್ಲಿ ನೀವು ಮನೇಲಿ ಕೂತ್ಕೊಂಡು ಮಾಡಬೇಕು. 100% ಲೆಜಿಟ್ ಇರುವಂಥ ಕಂಪನೀಸ್ಗಳು ಬೇಕು ಅಂದರೆ ಅವ್ರದ್ದು ಕೆಲವೊಂದು ರೂಲ್ಸ್ಗಳಿರುತ್ತೆ ಇದೇ ರೀತಿಯೇ. ಸೊ ಅದನ್ನೇ ನೀವು ಫಾಲೋ ಮಾಡ್ತಾನೇ ಹೋಗಬೇಕಾಗುತ್ತೆ ಮನೇಲಿ ಕೂತ್ಕೊಂಡು ಕೂಡ. ಸೊ ಇಲ್ಲಿ ಇವಾಗ ನಾನು ಹೇಳ್ದಂಗೆ 15-20 ದಿನ ಇರುತ್ತೆ, 15-20 ದಿನದ ಒಳಗಡೆ ಎಷ್ಟು ಅಪ್ಲಿಕೇಶನ್ ಬರುತ್ತೋ ಅವ್ರಿಗೆ 4-5 ದಿನದ ಒಳಗಡೆ ಕಾಲ್ ಮಾಡ್ತಾರೆ ಇಂಟರ್ನ್ಶಿಪ್ ಒಂದು ಜಾಬ್ಗೆ. ಸೊ ಇಂಟರ್ನ್ಶಿಪ್ ಒಂದು ರಿಲೇಟೆಡ್ ಅವ್ರ ಜೊತೆ ಮಾತಾಡ್ತಾರೆ. ಅದಾದ ನಂತರ ನೆಕ್ಸ್ಟ್ ರೌಂಡ್ ಏನಿರುತ್ತೆ ಅದು ನಿಮ್ಮ ಮ್ಯಾನೇಜರ್ ಜೊತೆಗಿರುತ್ತೆ. ಸೊ ಇಲ್ಲಿ ಹೇಗಂತಂದರೆ ನೀವು ಒಂದ್ಸರಿ ಮೆಂಟಲಿ ಪ್ರಿಪೇರ್ ಆಗಬೇಕು ಇಂಟರ್ವ್ಯೂಗೆ. ನಿಮಗೆ ಕಾಲ್ ಬರೋಕ್ಕೆ ಶುರು ಆತಂದರೆ ನೀವು ಅಲ್ಲಿ ತುಂಬ ಪೊಲೈಟಾಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಪೊಲೈಟ್ ಅಂತಂದರೆ ತುಂಬನೇ ನಗ್ನಗ್ತಾ ತುಂಬ ಅವ್ರು ಕೇಳುವಂಥ ಪ್ರಶ್ನೆಗಳು ಮೊದಲು ಕೇಳಬೇಕು ಕಂಪ್ಲೀಟು. ನಂತರ ಯಾವುದೇ ರೀತಿ ಭಯ ಪಡದೇ ನೀವು ಅವ್ರಿಗೆ ಉತ್ತರವನ್ನು ಕೊಟ್ಟರೆ, ಸೊ ಅವರು ತುಂಬನೇ ಒಳ್ಳೆ ಒಂದು ಸ್ಯಾಲರಿ ಜೊತೆಗೆ ನಿಮಗೆ ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಹೀಗಾಗಿ ಸ್ವಲ್ಪ ಪ್ರಿಪೇರ್ ಆಗಿರಿ. ಮತ್ತು ನಿಮ್ಮದು ಮ್ಯಾನೇಜರ್ ಜೊತೆಗೆ ಏನು ಒಂದ್ಸಾರಿ ರೌಂಡ್ ಆಗುತ್ತೋ ಅದಾದ ನಂತರ ನಿಮ್ಮ ಟೀಮ್ ಮೀಟಿಂಗ್ ಕೂಡ ಆಗುತ್ತೆ. ಟೀಮ್ ಮೀಟಿಂಗ್ ಆದಮೇಲೆ 1 ಮಂತ್ ಒಂದು ಕಂಪ್ಲೀಟ್ ಆಗುತ್ತೆ ಇವೆಲ್ಲ ಪ್ರೊಸೆಸ್ಸು ನಿಮಗೆ ಒಂದು ಕಂಪನಿ ಹೈರಿಂಗ್ ಮಾಡೋದಕ್ಕೆ. ಅಂದರೆ ಒಂದು ಕ್ಯಾಂಡಿಡೇಟ್ಗೆ ಇಂಟರ್ವ್ಯೂ ತೊಗೊಳಕತ್ತರೆ 1-3 ರೌಂಡ್ ಇರುತ್ತೆ ಆಫೀಸ್ ಕಡೆಯಿಂದ. ಸೊ ಅದನ್ನು 2-3 ರೌಂಡನ್ನು 1 ತಿಂಗಳು ಅವ್ರು ಟೈಮ್ ತೊಗೋತಾರೆ. 1 ತಿಂಗಳ ಒಳಗಡೆ ನಿಮ್ಮದೆಲ್ಲ ಒಂದು ಜಾಯ್ನಿಂಗ್ ಏನೇನು ಸಬ್ಮಿಟ್ ಮಾಡಬೇಕು ಡಾಕ್ಯುಮೆಂಟ್ಸ್ ಅದೆಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ. ಅದ್ರ ಬಗ್ಗೆನೇ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ವಾಟ್ ಹ್ಯಾಪನ್ಸ್ ಆಫ್ಟರ್ ಯು ಅಪ್ಲೈ ಅಂತ ಹೇಳಿ. ಅಂದರೆ ನೀವು ಅಪ್ಲೈ ಮಾಡಿದಮೇಲೆ ಏನೇನಾಗುತ್ತೆ ಅಂತ ಶಾರ್ಟಾಗಿ ನಾನು ಹೇಳಿದ್ದೀನಿ. 15-20 ದಿನದ ಒಳಗಡೆ ಎಷ್ಟು ಅಪ್ಲಿಕೇಶನ್ ಬರುತ್ತೆ ಅವುಗಳನ್ನ ಅವರು ಕೌಂಟಿಂಗಲ್ಲಿ ತೊಗೊಂಡು ಸ್ಟಾರ್ಟ್ ಮಾಡ್ತಾರೆ. ಸೊ ಇದೊಂದು ಒಳ್ಳೆಯ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಇದನ್ನು ಮಿಸ್ ಮಾಡ್ಕೋಬೇಡಿ. ಇದು ನಿಮಗೆ ಇಷ್ಟ ಆದರೆ ಇವೆಲ್ಲ ಸ್ಟೆಪ್ಸ್ಗಳೇನಿದೆ ಒಂದ್ಸರಿ ಓದ್ಕೊಳ್ಳಿ ನೀವು, ಓಕೆ. ಸೊ ಅದನ್ನು ನಾನು ಶಾರ್ಟಾಗಿ ನಿಮ್ಗೆ ಹೇಳಿದ್ದೀನಿ. ಸೊ ಇಲ್ಲಿ 1-3 ರೌಂಡ್ ಇರುತ್ತೆ ನಿಮಗೆ, ಅದು ಕಂಪ್ಲೀಟ್ ಆದಮೇಲೆ ಇಂಟರ್ನ್ಶಿಪ್ ಇರುತ್ತೆ. ಇಂಟರ್ನ್ಶಿಪ್ ಅಂದರೆ ಒಂಥರ ಟ್ರೈನಿಂಗ್ ಇದ್ದ ಹಾಗೇ. ಸೊ ಆ ಟ್ರೈನಿಂಗ್ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಒಂದು ಸರಿ ಆ ಟ್ರೈನಿಂಗ್ ಅಟೆಂಡ್ ಮಾಡಿದ್ರೆ ಅಂದರೆ ನಿಮಗೆ ಇದೇ ಒಂದು ಪ್ರೊಫೈಲ್ಗೆ, ಓಕೆ, ಅಂದರೆ ಕಸ್ಟಮರ್ ಸಕ್ಸಸ್ ಇಂಟರ್ನ್ಶಿಪ್ ಏನು ಪ್ರೋಗ್ರಾಮ್ ಏನು ನಡೀತಾ ಇದೆ, ಈ ಪ್ರೊಫೈಲ್ಗೆ ಹೈರಿಂಗ್ ನಡೀತಾ ಇದೆ, ಇದೇ ಒಂದು ಪ್ರೊಫೈಲ್ಗೆ ಅವ್ರು ನಿಮ್ಮನ್ನು ಹೈರ್ ಮಾಡಿಬಿಟ್ಟು ಫುಲ್ ಟೈಮ್ ಪಾರ್ಟ್ ಟೈಮ್ ಕೂಡ ಜಾಬ್ನ ನಿಮ್ಗೆ ಅವರು ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ಒಂದು ಮಾತನ್ನು ಮಾತ್ರ ನೆನ್ಪಿಟ್ಕೊಳ್ಳಿ, ಈ ಒಂದು ರೀತಿಯ ಜಾಬ್ಸ್ಗಳಿಗೆ ನೀವು ಯಾರಿಗೆ ಒಂದು ಮೀಡಿಯೇಟರ್ಗೆಲ್ಲ ದುಡ್ಡು ಕೊಡಬೇಕಾಗಿಲ್ಲ, ಡೈರೆಕ್ಟಾಗಿ ನೀವು ಕಂಪನಿಗೆ ಅಪ್ಲೈ ಮಾಡ್ತಾ ಇದ್ದೀರಿ. ಸೊ ಕಂಪನಿದು ಒಂದು ವೆಬ್ಸೈಟಲ್ಲೇ ಯಾವ ರೀತಿಯ ಒಂದು ಓಪನಿಂಗ್ ಆಗ್ತಾ ಇದೆ ಜಾಬ್ಸ್ದು, ಸೊ ಅದ್ರ ಬಗ್ಗೆನೇ ನಾನು ನಿಮಗೆ ಇಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ಕೂಡ. ನೀವು ಖುದ್ದಾಗಿ ನೋಡ್ತಾ ಇದ್ದೀರಿ ಎಷ್ಟು ಡೇಟಿಗೆ ಏನು ಕಾಲ್ ಫಾರ್ಮ್ ಆಗ್ತಾ ಇದೆ, ಏನು ಹೈರಿಂಗ್ ನಡೀತಾ ಇದೆ, ಏನು ಅವ್ರದ್ದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವೆಲ್ಲ ಒಂದು ಈ ಒಂದು ಕಂಪನಿ ಕೂಡ ನಿಮ್ಗೆ ಇಷ್ಟ ಆದರೆ, ಸೊ ಇಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು. ನಿಮಗೆ ವರ್ಕ್ ಫ್ರಮ್ ಹೋಮೇ ಬೇಕಂತ ಸುಮಾರು ಜನ ಹೇಳ್ತಾ ಇದ್ರಿ. ಸೊ ಹೀಗಾಗಿ ನಾನು ಇದನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಮತ್ತೊಂದು ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಇದೆ ನೋಡಿ ಕೆಳಗಡೆ, ನಿಮಗೆ ಇಂಟ್ರೆಸ್ಟ್ ಅಂತ ಇದೆ ಅಪ್ಪ ನಮ್ಮ ಮನೇಲಿ ಮಾಡ್ತೀವಿ ವರ್ಕನ್ನು ಅಂದರೆ, ಇದು ತುಂಬಾ ಸಿಂಪಲ್ ಆಗಿರುವಂಥ ವರ್ಕು, ಪ್ರತಿಯೊಬ್ಬರು ಮಾಡ್ಬೋದು. ಮನೇಲಿನೇ ಹೌಸ್ ವೈಫ್ ಆಯಿತು, ತುಂಬ ಚೆನ್ನಾಗಿ ಓದಿರೋರಾಯಿತು, ನಮಗೆ ಹೊರಗಡೆ ಹೋಗಿ ಜಾಬ್ ಮಾಡೋಕ್ಕಾಗಲ್ಲ ಅನ್ನೋರಾಯಿತು. ಸೊ ಈ ರೀತಿ ಕಸ್ಟಮರ್ ಫೀಡ್ಬ್ಯಾಕ್ ಮಾತ್ರ ತೊಗೊಳ್ಳೋ ನಿಮಗೆ ಜಾಬು ತುಂಬಾ ಈಸಿಯಾಗಿರುವಂಥದ್ದು ಮಾಡ್ತೀನಿ ಅಂದರೆ, ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಏನಿದೆ ಅಲ್ವಾ, ಇದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಈ ಒಂದು ಪೇಜ್ ಇದನ್ನು ನಾನು ಕಂಪ್ಲೀಟ್ ಮೊಬೈಲಲ್ಲಿ ಓಪನ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ನಿಮಗೆ ಸ್ವಲ್ಪ ಈಸಿ ಆಗಲಿ ಅಂತ ಹೇಳಿ ಇಲ್ಲಿ ನೀವು ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಫಿಲಪ್ ಮಾಡಬೇಕಾಯ್ತು. ಫುಲ್ ನೇಮ್ ಆಯಿತು, ಲಾಸ್ಟ್ ನೇಮ್ ಆಯಿತು, ಫೋನ್ ನಂಬರ್ ಆಯಿತು, ಮತ್ತು
ಮತ್ತು ಇಲ್ಲಿ ಕೆಳಗಡೆ ನೋಡಿ ನಿಮಗೊಂದು ಫೋಟೋ ಕೂಡ ಅಪ್ಲೋಡ್ ಮಾಡೋದಕ್ಕೆ ಹೇಳಿದ್ದಾರೆ. ನಂತರ CV ರೆಸ್ಯೂಮ್ ಹೇಗೆ ತುಂಬ ಅಟ್ರಾಕ್ಟಿವ್ ಆಗಿರ್ಬೇಕಂತ ಹೇಳಿದ್ದೀನಿ, ಅದು ನಿಮ್ಗೆ ಗೊತ್ತಿಲ್ಲ ಅಂದರೆ ಒಂದು ವೀಡಿಯೋ ಮಾಡೋಳಿದ್ದೀನಿ ನಾನು, ಅದನ್ನು ಅಪ್ಲೋಡ್ ಮಾಡ್ತೀನಿ, ಅದನ್ನು ಕೂಡ ನೋಡಿಬಿಟ್ಟು ನಿಮ್ಮ ರೆಸ್ಯೂಮ್ನ ರೆಡಿ ಮಾಡ್ಕೊಳ್ಳಿ ಬರುವಂಥ ದಿನದಲ್ಲಿ. ನಂತರ ಇಲ್ಲಿ ಇವಾಗಿರುವಂಥ CVನ ಅಪ್ಲೋಡ್ ಮಾಡಿ ಪರವಾಗಿಲ್ಲ, ಬಟ್ ಕೆಳಗಡೆ ನೋಡಿ ಕವರ್ ಲೆಟರ್ ಅಂತ ಇದೆ, ಕವರ್ ಲೆಟರ್ನ ನೀವು ಬೇಕಂದರೆ ಮಾಡಿಫೈ ಮಾಡಿಬಿಟ್ಟು ನಿಮಗೆ ಹೇಗೆ ಬೇಕೋ ಅಲ್ಲಿ ಒಂದು ಕವರ್ ಲೆಟರ್ ಮಾತ್ರ ಡೆಫಿನೆಟ್ಲಿ ಬರೀರಿ, ತಪ್ಪದೇನೆ. ಸೊ ಇದಲ್ಲದೆ ಒಂದು ಕ್ವಶನ್ಸ್ಗಳಿದೆ, ಸೊ ಈ ಕ್ವಶನ್ಸ್ಗಳಿಗೆ ನೀವು ಉತ್ತರವನ್ನು ಕೊಡಬೇಕಾಗುತ್ತೆ. ಇರೋದು ಎರಡೇ ಪ್ರಶ್ನೆ, ಒಂದು ಹೌ ಡಿಡ್ ಯು ಹಿಯರ್ ಅಬೌಟ್ ದಿಸ್ ಜಾಬ್ ಅಪರ್ಚುನಿಟಿ, ನಿಮಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿ, ಸೊ ಅದ್ರ ಬಗ್ಗೆ ಮಾಹಿತಿ ಕೊಡಿ. ನಂತರ ಪ್ಲೀಸ್ ಪ್ರೊವೈಡ್ ದಿ ಲಿಂಕ್ ಟು ಯುವರ್ ಲಿಂಕ್ಡ್ DO ಪ್ರೊಫೈಲ್ ಅಂತ ಹೇಳಿದ್ದಾರೆ. ಸೊ ಇದನ್ನು ಮಾತ್ರ ಕನ್ಫರ್ಮ್ ಆಗಿ ಹಾಕಿ, ಅದರ ನಂತರ ಕೆಳಗಡೆ ನೋಡಿ ಒಂದು ಸಣ್ಣ ವೀಡಿಯೋ 2 ನಿಮಿಷದ ವೀಡಿಯೋ ಮಾಡಬೇಕಾಗುತ್ತೆ. ಸೊ ನೀವು ಈ ಪ್ರೊಫೈಲ್ಗೆ ನಾವು ಯಾಕೆ ಮ್ಯಾಚ್ ಆಗ್ತೀವಿ ಅಂತ ನೀವು ಅಪ್ಲೈ ಮಾಡ್ತಾ ಇದ್ದೀರಿ, ನಿಮ್ಮ ಒಂದು ಭಾವನೆ ಏನಿದೆ ಅದನ್ನು ಇಲ್ಲಿ 2 ನಿಮಿಷ ಒಂದು ವೀಡಿಯೋ ಶೂಟ್ ಮಾಡಿ ಅಪ್ಲೈ ಮಾಡಿ. ಅದು ಹೇಗಿರಬೇಕಂದ್ರೆ ಇಂಗ್ಲೀಷಲ್ಲಿ ಇರಬೇಕು, ಕನ್ನಡದಲ್ಲಿ ಬೇಡ. ಸೊ ನಂತರ ಇಲ್ಲಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ಗೆ ಕ್ಲಿಕ್ ಮಾಡಿ. ಈ ಒಂದು ಜಾಬ್ ಪ್ರೊಫೈಲ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ನಿಮ್ಮದು ಡಿಗ್ರಿ ಮಸ್ಟ್ ಆಗಿರಬೇಕಂತ ಹೇಳಿದ್ದಾರೆ. ಡಿಗ್ರಿ ಅಂತಂದರೆ BA BCOM BSc ಆಗಿರಬೇಕು, ಅಥವಾ ಡಿಗ್ರಿಗೆ ಈಕ್ವಲ್ ಆಗಿರುವಂಥ ಎಜುಕೇಷನ್ ಕಂಪ್ಲೀಟ್ ಆದರೂ ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಇನ್ನು ಸ್ಯಾಲರಿ ಬಗ್ಗೆ ನಾವು ಮುಖ್ಯವಾಗಿ ಮಾತಾಡೋಣ. ಸ್ಯಾಲ್ರಿ ಹೇಗಿರುತ್ತೆ ಅಂತಂದರೆ ಇಂಟರ್ನ್ಶಿಪ್ಪಲ್ಲಿ ನಿಮ್ಮದು ಏನಿರುತ್ತೆ ಅಂದರೆ ಇಂಟರ್ನ್ಶಿಪ್ ಅಂದರೆ ಒಂದು ಟ್ರೈನಿಂಗ್ ಥರ ಇರುತ್ತೆ, ಇದು 3 ತಿಂಗಳಾಗಿರ್ಬೋದು, 6 ತಿಂಗಳಾಗಿರ್ಬೋದು, 1 ವರ್ಷ ಕೂಡ ಆಗಿರ್ಬೋದು. ಸೊ ಇದನ್ನು ನಿಮಗೆ HR ಇಂಟರ್ವ್ಯೂದಲ್ಲಿ ಹೇಳ್ತಾರೆ, ಇದು ಡಿಪೆಂಡ್ ಆಗುತ್ತೆ ಕಂಪ್ನಿಯಲ್ಲಿ ಯಾವ ರೀತಿ ನಡೀತಾ ಇದೆ ಇವಾಗ ಅಂತ ಹೇಳಿ. ಸೊ ಅದು ನಿಮ್ಮದು ಇಂಟರ್ನ್ಶಿಪ್ ಒಂದ್ಸಾರಿ ಕಂಪ್ಲೀಟ್ ಆದರೆ ಇಂಟರ್ನ್ಶಿಪ್ಪಲ್ಲಿ ನಿಮಗೆ ಅವರು 15,000 to 17,000 ಅವ್ರ ಪೇಮೆಂಟ್ ಮಾಡ್ತಾ ಇದ್ದಾರೆ. ಒಂದ್ಸರಿ ನೀವು ಇಂಟರ್ನ್ಶಿಪ್ ಅಂದರೆ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ, ಸೊ ಯಾವಾಗ ನೀವು ನಿಮ್ಮ ಜಾಬ್ ಪ್ರೊಫೈಲ್ನ ಹ್ಯಾಂಡಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋ, ಸೊ ಅವಾಗ ಅವರು 28,000 ಆಫರ್ನ ಕೊಡ್ತಾ ಇದ್ದಾರೆ. ಇದು ಒಂದು 100% ರೆಜಿಸ್ಟರ್ಡ್ ಅಂತ ಕಂಪನಿ. ಸೊ ಇಲ್ಲಿ ನೀವು ಅಪ್ಲೈ ಮಾಡಿ ಒಂದ್ಸರಿ ಜಾಯ್ನ್ ಆದರೆ ಅಂದರೆ ತಿಂಗಳಿಗೆ ಕರೆಕ್ಟಾಗಿ ನಿಮ್ಮ ಬ್ಯಾಂಕಿಗೆ ದುಡ್ಡು ಬಂದ್ಬಿಡುತ್ತೆ. ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ಒಂದು ಉದ್ಯೋಗ ಮಾಹಿತಿ ನಿಮಗೆ ಸ್ವಲ್ಪಾದರೂ ಇಷ್ಟ ಆದಲ್ಲಿ ಈ ವಿಡಿಯೋನ ಎಷ್ಟಾಗುತ್ತೆ ಅಷ್ಟು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಓಕೆ, ಸೊ ಮುಂದಿನ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಮತ್ತೊಂದು ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ.